ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಕ್ಷಣ ಅನ್ನುವಂಥದ್ದು ಕನ್ಕರೆಂಟ್ ಲಿಸ್ಟಲ್ಲಿ, ಇದು ರಾಜ್ಯ ಸ್ಟೇಟ್ ಲಿಸ್ಟಲ್ಲಿ ಇರೋದಲ್ಲ, ಕನ್ಕರೆಂಟ್ ಲಿಸ್ಟಲ್ಲಿ ಇರೋದು. ಹಾಗಾಗಿ ಇವರು ಬೇಕಾದಾಗೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸಿ ಬಿ ಎಸ್ ಸಿ ಸ್ಕೂಲು, ಐ ಸಿ ಎಸ್ ಸಿ ಸ್ಕೂಲಲ್ಲಿ ರಾಷ್ಟ್ರೀಯ ಶಿಕ್ಷಣ ಇದೆ, ಸ್ಟೇಟಲ್ಲಿ ಇಲ್ಲ ಅಂದರೆ ಏನಾಗುತ್ತೆ? ಈಗಲೇ ತುಂಬ ಜನ ಸಿ ಬಿ ಎಸ್ ಸಿ ಸ್ಕೂಲ್ಗೆ ಸೇರಿಸ್ತಾರೆ, ನಮಗೆ ಕೇಂದ್ರ ವಿದ್ಯಾ ಶಾಲೆನೇ ಬೇಕು ಅಂತಾರೆ, ಸಿ ಬಿ ಎಸ್ ಸಿ ಸ್ಕೂಲೇ ಬೇಕು ಅಂತಾರೆ, ಐ ಸಿ ಎಸ್ ಸಿ ಸ್ಕೂಲೇ ಬೇಕು ಅಂತಾರೆ, ನೀಟ್ ಎಕ್ಸಾಮ್ಗೆ ನಾವು ತಯಾರಾಗದೆ ಅಂತಾರೆ, ಸಿ ಇ ಟಿಗೆ ತಯಾರಾದೆ ಹೆಂಗೆ, ಜೆ ಡಬ್ಲ್ಯೂಗೆ ತಯಾರಾಗದೆ ಹೆಂಗೆ, ಐ ಐ ಟಿಗೆ ಸೇರೋದು ಹೆಂಗೆ, ಟ್ರಿಪಲ್ ಐ ಟಿಗೆ ಸೇರೋದು ಹೆಂಗೆ. ಈ ಸಂಸ್ಥೆಗಳು ಬಡವ್ರ ಮಕ್ಕಳು ಹೋಗಬಾರ್ದ, ದಲಿತರ ಮಕ್ಕಳು ಹೋಗಬಾರ್ದ, ಹಿಂದುಳಿದ ಮಕ್ಕಳು ವರ್ಗದ ಮಕ್ಕಳು ಹೋಗಬಾರ್ದ, ಕರ್ನಾಟಕದ ಮಕ್ಕಳು ಹೋಗಬಾರ್ದ, ಇವ್ರ ಮಕ್ಕಳೆಲ್ಲ ಸಿ ಬಿ ಎಸ್ ಸಿ, ಇವ್ರು ನಡೆಸೋ ಸ್ಕೂಲೆಲ್ಲ ಸಿ ಬಿ ಎಸ್ ಸಿ, ಇವ್ರು ನಡೆಸೋ ಸ್ಕೂಲೆಲ್ಲ ಐ ಸಿ ಎಸ್ ಸಿ, ಇವ್ರು ನಡೆಸೋ ಸ್ಕೂಲೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್, ಇವ್ರ ಮಕ್ಕಳೆಲ್ಲ ಒಳ್ಳೆಯ ಶಾಲೆ, ನಮ್ಮ ಮಕ್ಕಳೆಲ್ಲ ಯಾರಿಗೂ ಬೇಡವ ಶಾಲೆ. ಇಂಥ ದ್ವಂದ್ವ ರೀತಿ ಇಟ್ಕೊಂಡಿರುವಂಥ ಅನುಭವಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಬಡವರ ವಿರೋಧಿ, ಶಿಕ್ಷಣ ವಿರೋಧಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವರ ಸರ್ಕಾರ ಮತ್ತು ಅವರ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ ಸಿಲೆಬಸ್ ಸ್ಕೂಲನ್ನು ಅವರು ಮಾಡಿ, ಸ್ಟೇಟ್ ಸಿಲೆಬಸ್ ಸ್ಕೂಲು ಮತ್ತು ಸನ್ಮಾನ್ಯ ಖರ್ಗೆ ಅವರ ಶಾಲೆ ಅವರೂ ನಡೆಸೋದೆಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಕೂಲು, ಸನ್ಮಾನ್ಯ ಶಿವಕುಮಾರ್ ನಡೆಸೋದು, ಸನ್ಮಾನ್ಯ ಸಿದ್ದರಾಮಯ್ಯ ಮೊಮ್ಮಕ್ಕಳುಗಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಇದೆಲ್ಲ ಮಿತ್ರ ಇದೆಯವ್ರತ್ರ. ಅವ್ರ ಮಕ್ಕಳೆಲ್ಲ ಏನ್ಮಾಡ್ತಾರೆ, ಬಡವ್ರ ಮಕ್ಕಳನ್ನ ಬಾವಿ ತೆರಳುವಂಥ ಅಗಲೋತ್ತಲ್ಲಿ ತೆರಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದು ಯಾವುದಕ್ಕೂ ಅವಕಾಶ ಆಗಲ್ಲ. ಯು ಜಿ ಸಿ ರೆಗ್ಯುಲೇಷನ್ ಬಂದ ತಕ್ಷಣವೇ, ಯು ಜಿ ಸಿ ರೆಗ್ಯುಲೇಷನ್ ಬಂದ ತಕ್ಷಣವೇ ಯು ಜಿ ಸಿ ರೆಗ್ಯುಲೇಷನ್ ಅನ್ವಯ ಆಗುತ್ತೆ. ಕೇರಳ ಅಂತ ರಾಜ್ಯದಲ್ಲೂ ಯು ಜಿ ಸಿ ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಕರ್ನಾಟಕದಲ್ಲೂ ಮಾಡಬೇಕು. ಏನು ಮೀಸೆ ಮಣ್ಣಾಗಿ ಇವರೇನು ಬರೀ ಕೆಟ್ಟ ರಾಜಕೀಯ ಮಾಡ್ತಿದ್ದಾರೆ, ಏನು ಅಜ್ಞಾನಿಯಾಗಲೇ ಆಗಿ ಏನು ರಾಜ್ಯವನ್ನು ನಡೆಸ್ತಾ ಇದ್ದಾರೆ, ಯಾವ ಥರ ಇವರ ಭಾಷೆ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಬಡವ್ರ ಪರವಾಗಿ ಅಂತ ಹೇಳ್ತಾರಲ್ಲ, ಗುಣಮಟ್ಟದ ಶಿಕ್ಷಣ ಕೊಡ್ತೀನಿ ಅಂತ ಯಾವ ಥರ ಹೇಳಿದ್ದಾರೆ, ಇದು ಸರ್ಕಾರಿ ಶಾಲೆಗಳನ್ನು ಸುಧಾರಣೆ ಮಾಡ್ತೀನಿ ಅಂತ ಯಾವ ಥರ ಹೇಳ್ತಾರ, ಅಥವಾ ನಮ್ಮ ಪಬ್ಲಿಕ್ ಯೂನಿವರ್ಸಿಟಿನ ಸುಧಾರಣೆ ಮಾಡ್ತೀನಿ ಅಂತ ಹೇಳ್ತಾರ, ಏನಾದ್ರು ಶಿಕ್ಷಕರ ನೇಮಕಾತಿ ಮಾಡ್ತೀನಿ ಅಂತ ಏನಾದ್ರು ಹೇಳ್ತಾರ, ಆರೋಗ್ಯ ಸೇವೆ ಚೆನ್ನಾಗಿ ಕೊಡ್ತೀನಿ, ಸರ್ಕಾರಿ ಪ್ರಾಥಮಿಕ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿ ಮಾಡ್ತೀನಿ ಅಂತ ಏನಾದ್ರು ಹೇಳಿದಾರ, ಯಾವುದಿಲ್ಲ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದಾರ, ಬರೀ ಮೋದಿಯವ್ರ ಕಡೆ ತೋರಿಸ್ತಾರೆ. ಏನು ಉದ್ಯೋಗ ಕೊಟ್ಟರೆ ನೀವೇನಾದ್ರು ಕೊಟ್ಟಿದ್ದೀರ? ಮೋದಿಯವ್ರು ಉದ್ಯೋಗ ಕೊಟ್ಟರೆ, ಉದ್ಯೋಗದಾತರನ್ನು ತಯಾರು ಮಾಡಿದ್ದಾರೆ, ಸಾಲ ಸೌಲಭ್ಯ 43 ಕೋಟಿ ಜನಕ್ಕೆ ಸಾಲವನ್ನು ಕೊಟ್ಟಿರುವಂಥದ್ದು, ಏನು ಮಾಡಿಲ್ಲ, ಬರೀ ಗೌಂದಿ ರಾಜ್ಯ, ಬರೀ ಗ್ಯಾರಂಟಿ ಏನು ಬಿಟ್ಟಿಲ್ಲ, ಒಂದರ ಆಶ್ರಯದಲ್ಲಿ ಮಾತಾಡ್ತೀವಿ, ಅವ್ರಿಗೇನಿಲ್ಲ, ಈ ಕೆಟ್ಟ ಆಡಳಿತ, ಈ ಕೆಟ್ಟ ರಾಜಕೀಯ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರ ಒಳಗಲಿ ಅಂತ ನಾವು ಅಪೇಕ್ಷಿಸ್ತೀವಿ.